ಡಿಎಂಜಿ ಹಳ್ಳಿಯಲ್ಲಿ ಮಾತಾ ಅಮೃತಾನಂದಮಯ ಮಠದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಮಾಧ್ಯಮವನ್ನ ಕುರಿತು ಮಾತನಾಡಿದ ಬಿರಿ ಉಂಡಿ ಬಸವಣ್ಣನವರು, ಅಮೃತಾನಂದ ಆಸ್ಪತ್ರೆ ಮತ್ತು ಮೈಸೂರು ಬೆಳಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವತಿಯಿಂದ ಪ್ರತಿ ಶನಿವಾರ ವರ್ಷಪೂರ್ತಿ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕೆಂದು ತೀರ್ಮಾನಿಸಲಾಗಿದೆ. ಗ್ರಾಮಾಂತರ ಜನರಿಗೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಇದು ಒಂದು ಉತ್ತಮವಾದ ಸೌಕರ್ಯವೆಂದು ತಿಳಿಸಿದರು. ಮಾತಾ ಅಮೃತಾನಂದಮಯ ಕೃಪಾ ಆಸ್ಪತ್ರೆ, ಭೋಗಾದಿ ಮತ್ತು ಮೈಸೂರು ಬೆಳಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ವತಿಯಿಂದ ಮೈಸೂರು ತಾಲೂಕಿನಾದ್ಯಂತ ಆರೋಗ್ಯ ಶಿಬಿರಗಳನ್ನು ನಡೆಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿ ಪ್ರತಿ ಶನಿವಾರ ನಾವು ಮತ್ತೆ ಕೃಪಾ ಅಮೃತಾನಂದಮಯ ಕೃಪಾ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ಮೈಸೂರು ತಾಲೂಕಿನಾದ್ಯಂತ ಗುಜ್ಜೇಗಡನ್ಪುರ ಹಾಗೂ ಮತ್ತು ಚುಂಚುರಾಯನುಂಡಿ ಮತ್ತು ಇವತ್ತು ದೊಡ್ಡಮಾರ್ಗೋಡ್ನಹಳ್ಳಿನಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದು ಏಕೆ ಅಂತಂದರೆ ಗ್ರಾಮಾಂತರ ಪ್ರದೇಶದ ಜನರಿಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದಂಥ ಒಂದು ಸೌಕರ್ಯವನ್ನು ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ವರ್ಷ ಪೂರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹೀಗಾಗಿ ನಾವು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಾವು ಒಟ್ಟಾಗಿ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಡಿಎಂಜಿ ಹಳ್ಳಿಯ ಗ್ರಾಮಸ್ಥರು ಹಾಗೂ ಬೀರಿ ಉಂಡಿ ಬಸವಣ್ಣನವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ತುಂಬ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಟೆಲಿಮೆಡಿಸಿನ್ ಯೂನಿಟ್ ಇದೆ. ಇದು ಇಂಡಿಯಾದಲ್ಲಿ 18 ಗಾಡಿ ಇದೆ. ಅದರಲ್ಲಿ ಇದು ಸೋಲಾರ್ ಪವರ್ ಗಾಡಿ, ಫಸ್ಟ್ ಗಾಡಿ ಇದೆ ಸರ್. ಇದರೊಳಗಡೆ ಏನೇನು ಸೌಲಭ್ಯ ಇದೆ ಅಂದರೆ ಎಕ್ಸ್ರೇ, ಸ್ಕ್ಯಾನಿಂಗು, ECG, ಬ್ಲಡ್ ಟೆಸ್ಟು, ಸುಗರು, BP ಪ್ರತಿಯೊಂದು ಸೌಲಭ್ಯನೂ ಇಲ್ಲೇ ಇದೆ ಸರ್. 5 ನಿಮಿಷದಲ್ಲಿ ರಿಪೋರ್ಟ್ ಸಿಗುತ್ತೆ. ಮತ್ತು ನಮ್ಮ ಸಂಸ್ಥೆ ಕಡೆಯಿಂದ ಉಚಿತವಾಗಿ ಮೆಡಿಸನ್ನು ಕೊಡ್ತಾ ಇದ್ದೀವಿ. ನಮ್ಮದು ಇದು ಹೆಚ್ಚು ಕಮ್ಮಿ 1.5 ಸಾವಿರ ಕ್ಯಾಂಪ್ ಆಗಿದೆ ಸರ್ ಇಲ್ಲಿವರೆಗೂ. ನಮ್ಮ ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿ ಮೆಂಬರಾದಂಥ ಬಸವಣ್ಣನವರ ಸಂಸ್ಥೆ ಕಡೆಯಿಂದ ನಾವು ಇಬ್ಬರು ಸಹಯೋಗದಲ್ಲಿ ಸುಮಾರು 20-30 ಕ್ಯಾಂಪ್ ಮಾಡಿದ್ದೀವಿ. ಎಲ್ಲ ಜನಗಳಿಗೂ ಫ್ರೀಯಾಗಿ ಕ್ಯಾಂಪ್ ಆಗ್ತಾ ಇದೆ. 5 ನಿಮಿಷದಲ್ಲಿ ರಿಪೋರ್ಟ್ ಸಿಗುತ್ತೆ. ಇಲ್ಲಿ ಏನೇನು ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಬ್ಬ ಪೇಷೆಂಟು 5-6 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದು ಇಲ್ಲೇ ಸೌಲಭ್ಯ ಸಿಕ್ಕಿ ಎಲ್ಲ ಫೆಸಿಲಿಟಿನೂ ಇಲ್ಲೇ ಇದೆ ಸರ್. ಇಲ್ಲಿ ಸುಮಾರು ಜನಕ್ಕೆ ಇದರಿಂದ ಸೌಲಭ್ಯಗಳು ಚೆನ್ನಾಗಿದೆ. ಅಂದರೆ ಎಲ್ಲ ರೀತಿಯಲ್ಲೂ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ಇದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅಂದರೆ ಇನ್ನೂ ಮುಂದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು